माजी सीएम जगदीश शेटर सोलिन आत्मावलोकन हुबली धारवाड़ सेंट्रल कांग्रेस मुखंडर नेतृत्व में नडेदिरुवंत सभे इदु माजी सीएम जगदीश शेटर सोलिन आत्मावलोकन माड्लिकोंडिद्दारे हुबली धारवाड़ सेंट्रल कांग्रेस मुखंडर नेतृत्व में नडेद सभे शेटर सोलिनल्लू होगी सोतु सुण्णवाद बीजेपी शेटर सोलिसरु होगी बीजेपी सोतु सुण्णवागिदेंते विधानसभा चुनावणेयल्लि बीजेपी गे बहु दोड्ड होडेतवागिदे हुबली रायकर गेस्ट हाउस शेटर कार्यक्रम हुबली सेंट्रल क्षेत्र नानु सोतिरबहुदु कांग्रेस गेद्दिदे देहली नायक फलितांशदिंद शाक आगिद्दारे यारू कूड इंत परीक्षेयन्न निरीक्षे माडलिल्ल इंत फलितांश बरुत्त निरीक्षेयन्नु कूड इट्टिरलिल्ल इंत फलितांश बरुत्ते अंत यावत्तु निरीक्षिसिरलिल्ल अंत हेळिद्दारे सोलिन परामर्श बग्गे माडिकोंडिरुवंतद्दु जगदीश शेटर अदर जोतेगे ईग ನನ್ನನ್ನ ಸೋಲ್ಸೋಕೆ ಹೋಗಿ ಈಗ ಬಿಜೆಪಿ ಮಕಾಡೆ ಮಲಗಿದೆ ಬಿಜೆಪಿ ಹಿನಾಯವಾಗಿ ಸೋತಿದೆ ಅಂತ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಇಂತ ಫಲಿತಾಂಶ ಬರುತ್ತಂತ ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ ಬಿಜೆಪಿ ಅವರು ಒಂದಕಡೆಗೆ ಇದರ ಜೊತೆಗೆ ಇದೀಗ ದೆಹಲಿಯ ನಾಯಕರು ಕೂಡ ಈ ಫಲಿತಾಂಶದಲ್ಲಿ ಶಾಕ್ ಆಗಿದ್ದಾರೆ ಅವರು ಇಂತ ಫಲಿತಾಂಶ ಬರುತ್ತಂತ ಅನ್ಕೊಂಡಿರಲಿಲ್ಲ ನಿರೀಕ್ಷೆ ಕೂಡ ಇಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ ನನ್ನನ್ನ ಸೋಲ್ಸಕ್ಕೆ ಹೋಗಿ ಬಿಜೆಪಿ ಈಗ ಮಕಾಡೆ ಮಲಗಿಬಿಟ್ಟಿದೆ ಅಂತ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇರುವಂತದ್ದು ವಿಧಾನಸಭಾ ಚುನಾವಣೆ ಬಿಜೆಪಿಗೆ ಬಹುದೊಡ್ಡ ಹೊಡೆತವಾಗಿದೆ ಹುಬ್ಬಳ್ಳಿಯ ರೈಕರ್ ಗೆಸ್ಟ್ ಹೌಸ್ ನಲ್ಲಿ ಶೆಟ್ಟರ್ ಕಾರ್ಯಕ್ರಮದಲ್ಲಿ ಈಗ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಸೋತ ನಂತರ ಶೆಟ್ಟರ್ ಡಿಪ್ರೆಷನ್ ಗೆ ಹೋಗ್ತಾರೆ ಅಂತ ಕೆಲವರು ಭಾವಿಸಿದ್ರು ಬೇರೆಯವರನ್ನ ಡಿಪ್ರೆಷನ್ ಗೆ ಕಳಿಸುತ್ತೇವೆ ನಾನಂತೂ ಡಿಪ್ರೆಷನ್ ಗೆ ಹೋಗಲ್ಲ ಮುಂದೆ ಬಹಳಷ್ಟು ಚುನಾವಣೆಗಳು ಬರಲಿದೆ ಗ್ರಾಮೀಣ ಮಟ್ಟದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲೂ ಲೋಕಸಭಾ ಚುನಾವಣೆಯಲ್ಲೂ ದಿಕ್ಸೂಚಿಯಾಗಲಿದೆ ಹಣದ ಪ್ರಭಾವದಿಂದ ಬಿಜೆಪಿ ಚುನಾವಣೆಯಲ್ಲಿ ಗೆದ್ದಿತ್ತು ನಾನು ಯಾವುದೇ ಸಂದರ್ಭದಲ್ಲೂ ಹಣ ಹಂಚಿಲ್ಲ ಆತ್ಮಾವಲೋಕನ ಸಭೆಯಲ್ಲಿ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಸೋತ ನಂತರ ಶೆಟ್ಟರ್ ಡಿಪ್ರೆಷನ್ ಗೆ ಹೋಗ್ತಾರೆ ಅಂತ ಕೆಲವರು ಭಾವಿಸಿದ್ರು ಒಂದಿಷ್ಟು ಅದೇ ರೀತಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಅದೇ ರೀತಿ ಈಗ ಬೇರೆವರನ್ನ ಡಿಪ್ರೆಷನ್ ಗೆ ಕಳಿಸ್ತೀವಿ ಹೊರತು ನಾವಂತೂ ಡಿಪ್ರೆಷನ್ ಗೆ ಹೋಗಲ್ಲ ಮುಂದೆ ಬಹಳಷ್ಟು ಚುನಾವಣೆ ಬರೋದಿದೆ ಅದನ್ನ ಎದುರಿಸೋಕೆ ನಾವು ಈಗಾಗಲೇ ಸಿದ್ಧತೆಯನ್ನು ನಡೆಸಿಕೊಂಡಿದ್ದೇವೆ ಕಾಂಗ್ರೆಸ್ ನಲ್ಲಿ ಬಲಿಷ್ಠವಾಗಿದೆ ರಾಜ್ಯ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದಿಕ್ಸೂಚಿಯಾಗಲಿದೆ ಹೀಗಾಗಿ ಕಾಂಗ್ರೆಸ್ ಇಸೊಂದು ನೆಕ್ಸ್ಟ್ ಲೋಕಸಭೆಯಲ್ಲೂ ಕೂಡ ಗೆಲ್ಲತಿ ಅನ್ನುವಂತ ವಿಶ್ವಾಸ ವ್ಯಕ್ತಪಡಿಸಿದರು ಈ ಮೂಲಕ ಜಗದೀಶ್ ಶೆಟ್ಟರ್ ನಮ್ಮ ತಂದೆಯವರು ಎಸ್ಎಸ್ ಶೆಟ್ಟರ್ ಅವರು ಇನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ಒಂದು ಸಂಘಟನೆಯಲ್ಲಿ ದೊಡ್ಡ ಶಕ್ತಿ ಇಲ್ಲದಂತ ಸಂದರ್ಭದಲ್ಲಿ ಅವರು ಮೂರು ಸಲ ಚುನಾವಣೆ ನಿಂತಿದ್ದರು ಐ ಸಂಜೀವರು ಇದ್ದಾರೆ ಗೊತ್ತಿದೆ ಅವರು ಅವರು ಅವರದು ಅವರಿಗೆ ಫೈಟ್ ಆಗಿದೆ ಹಿಂದೂಸ್ಗಿರಿ ಅವರು ಮೊದಲ ಫಸ್ಟ್ ಎಲೆಕ್ಷನ್ ನಲ್ಲಿ ಆರ್ಜಿ ವಾಲಿ ಅವರು ಬರೆ 500 ಹೋಟಿಂದ ಸೋತಿದ್ರು ತಂದೆಯವರು 500 ಹೋಟಿಂದ ಹೀಗಾಗಿ ಮೂರು ಸೋಲನ್ನು ಕಂಡಂತ ಕುಟುಂಬ ನಮ್ಮದು ಹೀಗಾಗಿ ಇದು ಹೊಸದಲ್ಲ ನಾನು ವೈಯಕ್ತಿಕವಾಗಿ ಚುನಾವಣೆಯಲ್ಲಿ ಸೋತಿರಲಿಕ್ಕಿಲ್ಲ ಆದರೆ ನಮ್ಮ ಕುಟುಂಬದಲ್ಲಿ ಸೋತಂತ ಒಂದು ಅನುಭವನು ಇದೆ ನಮಗೆ ಹೀಗಾಗಿ ಬಹಳ ಜನ ಅಂದ್ರೆ ಏನ್ರಿ ಮತ್ತೆ ಕೆಲವರು ಹೇಳಿದ್ರು ಕೆಲವು ಅಡ್ವೈಸ್ ಇಲ್ರಿ ಸೋತ್ರ ಶೆಟ್ಟರಲ್ಲೇ ಡಿಪ್ರೆಷನ್ ಹೋಗ್ತಾರೆ ಅಂತೇಳಿ ನಾ ಬೇರೆಯವ್ರಿಗೆ ಡಿಪ್ರೆಷನ್ ಮಾಡ್ತೀವಿ ಹೊರತು ನಾನು ಹೋಗಿದ್ರು ನಾ ಏನು ಡಿಪ್ರೆಷನ್ ಹೋಗುವಂಥ ಪ್ರಶ್ನೆನೇ ಇಲ್ಲ ತಿಳ್ಕೊಂಡ್ರು ಭಾಳ ಜನ ಶೆಟ್ಟರ್ ಡಿಪ್ರೆಷನ್ ಹೋಗಿ ಇನ್ನು ಹೊರಗೆ ಬರೋದಿಲ್ಲ ಅಂತ ತಿಳ್ಕೊಂಡಿದ್ರು ಮತ್ತೆ ಅಧಿಕಾರ ಹಿಡ್ಕೊಂಡ್ರು ಆಮೇಲೆ ಮತ್ತೆ ಯು ಪಿ ಎ ಸರ್ಕಾರ 10 ವರ್ಷ ಆಯಿತು ಅದಾದಮೇಲೆ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಅವರು ಅವರ ಮಕ್ಕಳು ಎಲ್ಲರೂ ಸೋತಿದ್ರು ಒಂದು ಟೈಮ್ನಲ್ಲಿ ಎಂಎಲ್ ಎಲೆಕ್ಷನ್ ಸೋತಿದ್ರು ಎಂಪಿ ಎಲೆಕ್ಷನ್ ಈ ಮನೆ ತುಮಕೂರಿನ ಸೋತಾರೆ ಅವರು ದೇವೇಗೌಡರು ಆದರೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಬಹಳಷ್ಟು ವಿದ್ಯೆ ಇದೆ ಹೀಗಾಗಿ ಸೋತಾರ ಅಂಥೇಳಿ ಕಡಿಗನ ಸೋತದ ಪ್ರಶ್ನೆನೇ ಇಲ್ಲ ಈಗ ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿ ಇದ್ದಾರೆ ಹೊಸದಾಗಿ ಮುಖ್ಯಮಂತ್ರಿ ಆದರು ಬಹುಶಃ ನನಗೆ ನೆನಪಿದೆ 1999 ಅವತ್ತು ಯಡಿಯೂರಪ್ಪನವರು ಸೋತಿದ್ರು ಈಶ್ವರಪ್ಪನೂ ಸೋತಿದ್ರು ಆಮೇಲೆ ಮುಂದೆ 99ರಲ್ಲಿ ಅವರು ಸೋತಿದ್ರು 99ರಲ್ಲಿ ಅವತ್ತು ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೆ